कोविड 19 वार रूम निंदा वार्ड वारु विवर लभ्य आगे यहा वार्ड नल्ली एष्टेष्टु पॉजिटिव केस अवदर विवर ना निम्हे को नोड़ मेले अर्थ आगते बेंगलूरिन मूले मूलेगू हेगे होगी तलपिदे वैरस पादरायनपुर 81 वीवीपुरम 73 धर्मराय स्वामी टेंपल 54 आया वार्डली अता शिवाजी नगर 52 होंगसंद्र 51 केआर मारुकट्टे 36 एसके गार्डन 35 संपंगी रामनगर 28 चामराजपेटे 25 चलवादीपाल्य 24 चिक्कपेटे 23 सिद्धापुर 19 सिंगसंद्र 19 मंगम्मनपाल्य 18 ज्ञानभारती 18 हूडी 17 गोट्टिगेरे 16 केंगेरी 15 कुमारस्वामी लेआउट 15 पत्तेयागिरुव पॉजिटिव केस संख्येयन्नु नावु वार्ड वारु निम्मेदुरिगिडता इद्दीवि 15 ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಯಾವ ಯಾವ ಬಿಬಿಎಂಪಿ ವಾರ್ಡ್ ನಲ್ಲಿದೆ ಅನ್ನೋದನ್ನ ಈ ಗ್ರಾಫಿಕ್ ಹೇಳ್ತಾ ಇದೆ ಬೆಂಗಳೂರಿನ ಮೂಲೆ ಮೂಲೆಗೂ ಹೋಗಿ ತಲುಪಿದೆ ಕೊರೋನಾ ಇನ್ನು ಮುಂದೆ ಇದೆ ನಿಜವಾಗಿಯೂ ಎಚ್ಚರಿಕೆ ವಹಿಸಬೇಕಾದಂತ ಕ ಮೈ ಮರತ್ರ ಮನೆಗೆ ಬರುತ್ತೆ ವೈರಸ್ ಇನ್ನು ಮೇಲೆ ಅತಿ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ನಮ್ಮ ರಿಪೋರ್ಟರ್ ಮಾರುತೇಶ್ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ 15 ಅಥವಾ 15 ಕ್ಕಿಂತ ಹೆಚ್ಚಿನ ಪಾಸಿಟಿವ್ ಗಳನ್ನು ಹೊಂದಿರುವ ಬಿಬಿಎಂಪಿ ವಾರ್ಡ್ ಗಳ ಪಟ್ಟಿ ನಮ್ಮ ಹತ್ರ ಇದೆ ಅತಿ ಹೆಚ್ಚು ಇನ್ನು ಪಾದರಾಯನಪುರನೇ ಇರುವಂತದ್ದು ಹೌದು ಅಜಿತ್ ಇದು ಕೇವಲ 15 ಕ್ಕಿಂತ ಜಾಸ್ತಿ ಇರುವಂತ ಕೇಸ್ ಗಳ ವಾರ್ಡ್ ಗಳಷ್ಟೇ ಹೇಳ್ತಾ ಇದೀವಿ 15 ಕ್ಕಿಂತ ಕಡಿಮೆ ವಾರ್ಡ್ ಗಳು ತಗೊಂಡ್ರೆ ಹತ್ತತ್ರ ಬೆಂಗಳೂರಿನ 90% ಏರಿಯಾವನ್ನ ಕೊರೋನಾ ಈಗಾಗಲೇ ಕವರ್ ಮಾಡಿರುವಂತದ್ದನ್ನ ನಾವು ಗಮನಿಸಬಹುದು ಈ ಜೂನ್ 1 ಬಳಿಕ ಅಂತೂ ಬಹಳ ತೀವ್ರಗತಿಯಲ್ಲಿ ಬೆಂಗಳೂರಿನಲ್ಲಿ ಸೋಂಕು ಹರಡೋದಕ್ಕೆ ಶುರುವಾಗಿದೆ ಬೆಂಗಳೂರಿನ ಗ್ರೋತ್ ರೇಟ್ ಅನ್ನು ತೆಗೆದುಕೊಂಡ್ರೆ ಹತ್ತತ್ರ 12 ರಿಂದ 13 ಪಟ್ಟು ಜಾಸ್ತಿ ಆಗಿದೆ ಹಿಂದಿನ ತಿಂಗಳಿಗಿಂತ ಓಲು ಕಂಪೇರ್ ಮಾಡಿದ್ರೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಸೋಂಕು ತಗುಲಿದೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲೂ ಕೂಡ ಅದರ ರಿಸಲ್ಟ್ ಅನ್ನು ನೋಡ್ತಾ ಇದೀವಿ ಜೂನ್ ತಿಂಗಳು ರಾಜ್ಯಕ್ಕೂ ಮತ್ತು ಬೆಂಗಳೂರಿನ ಪಾಲಿಗೂ ಬಹಳ ದೊಡ್ಡ ಕಂಟಕ ಆಗಿದೆ ಯಾಕಂದ್ರೆ ಲಾಕ್ ಡೌನ್ ಸಂಪೂರ್ಣವಾಗಿ ವಿನಾಯಿತಿಯನ್ನ ಕೊಟ್ವಿ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ನಾವು ಅಷ್ಟೊಂದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಜನರ ನಿರ್ಲಕ್ಷ್ಯ ಇದೆಲ್ಲದಕ್ಕಿಂತ ಜಾಸ್ತಿ ಇರೋದನ್ನ ಕೂಡ ನಾವು ಗಮನಿಸಿದೀವಿ ಹಾಗಾಗಿನೇ ಹೆಚ್ಚು ಸೋಂಕು ಜೂನ್ ನಲ್ಲಿ ಹರಡಲಿಕ್ಕೆ ಶುರುವಾಗಿದೆ ಪಾದರಾಯನಪುರ ಅತಿ ಹೆಚ್ಚು 81 ಸೋಂಕು ಹರಡಿದೆ ವಿವಿಪುರಂ ಅಲ್ಲಿ 73 ಸೋಂಕು ಮತ್ತು ಹೆಚ್ಚಿನ ಭಾಗ ಸೌತ್ ನಲ್ಲಿ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ ಜೂನ್ ಗಿಂತ ಮುಂಚೆ ಸೌತ್ ನಲ್ಲಿ ಯಾವುದೇ ರೀತಿಯಾದಂತ ಹೆಚ್ಚಿನ ಪ್ರಕರಣಗಳು ಇಲ್ಲ ಕೇವಲ ಬೆರಳೆಣಿಕೆ ಪ್ರಕರಣಗಳು ಇತ್ತು ಈ ಯಾವಾಗ ಈ ಚಿಕ್ಕಪೇಟೆ ಇವೆಲ್ಲ ಹೆಚ್ಚೆಚ್ಚು ವಿನಾಯಿತಿ ತಗೊಂಡು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ವಾಣಿಜ್ಯ ವಹಿವಾಟು ಆರಂಭ ಆಯ್ತು ಈ ಚಿಕ್ಕಪೇಟೆ ವಾರ್ಡ್ ನಿಂದಲೇ ಬೆಂಗಳೂರಿನ ಬಹುತೇಕ ಏರಿಯಾಗಳಿಗೆ ಸೋಂಕು ಹರಡದ ಕಾರಣವಾಯಿತು ಜೊತೆಗೆ ಕಲಾಸಿಪಾಳ್ಯ ಚಿಕ್ಕಪೇಟೆ ಈ ಭಾಗಕ್ಕೆ ಬಂದು ಹೋಗಿದ್ದಂತವರಿಗೂ ಕೂಡ ಸೋಂಕು ಶುರುವಾಯಿತು ಮತ್ತು ಅಲ್ಲೇ ಕೂಡ ಸ್ಥಳೀಯವಾಗಿ ಸೋಂಕು ಹರಡೋದಕ್ಕೆ ಶುರುವಾಯಿತು ಈ ಅಷ್ಟು ಲಿಸ್ಟ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸೌತ್ ಝೋನ್ ನ ವಾರ್ಡ್ ಗಳು ಹೆಚ್ಚಾಗಿ ಕಾಣಿಸ್ತದೆ ವಿವಿಪುರಂ ಇರಬಹುದು ಪಾರ್ವತಿಪುರಂ ಇರಬಹುದು ಸಂಪಂಗಿರಾಮನಗರ ಚಾಮರಾಜಪೇಟೆ ಸಿದ್ದಾಪುರ ಮಂಗಮ್ಮನಪಾಳ್ಯ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಲೇಔಟ್ ಇದೆಲ್ಲವೂ ಕೂಡ ಸೌತ್ ಝೋನ್ ಗೆ ಬರುತ್ತೆ ಈಗಲೂ ಕೂಡ ಓವರ್ ಆಲ್ ನಾವು ಝೋನಲ್ ವೈಸ್ ತಗೊಂಡ್ರೆ ಬೆಂಗಳೂರಿನ ಸೌತ್ ಭಾಗದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಪ್ರಕರಣಗಳು ವರದಿಯಾಗಿರುವಂತದ್ದು ನಾವು ಗಮನಿಸಬಹುದು ಅಜಿತ್ ಇವೆಲ್ಲ ಹಾಸ್ಪಿಟಲೈಸ್ಡ್ ಕೇಸ್ ಗಳಲ್ವಾ ಮಾರುತೇಶ್ ಇದೆಲ್ಲವೂ ಐಡೆಂಟಿಫೈ ಆಗಿ ಎಲ್ಲರೂ ಹಾಸ್ಪಿಟಲ್ ಗೆ ದಾಖಲಾಗಿರುವಂತಹ ಕೇಸ್ಗಳು ಇನ್ನು ದಾಖಲು ಆಗದೆ ಇರುವಂತಹ ಕೇಸ್ಗಳು ಅಂತಂದ್ರೆ ನಮಗೆ ಟೆಸ್ಟ್ ಮಾಡಬೇಕು ಅದು ಪತ್ತೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಗಾಗಲೇ ಪಡೆಯಲಾಗಿರುವ ಸ್ಯಾಂಪಲ್ ಗಳ ಪೈಕಿ ರಿಪೋರ್ಟ್ ಬರಬೇಕು ಅನ್ನುವಂಥದ್ದು ಎಷ್ಟು ಬೆಂಗಳೂರಿನಲ್ಲಿ ಏನಾದರೂ ಅಂದಾಜಿದೆಯಾ ಬೆಂಗಳೂರಿನಲ್ಲಿ ಹತ್ತತ್ರ 5 ರಿಂದ 6 ಸಾವಿರ ಸ್ಯಾಂಪಲ್ ಗಳು ಟೆಸ್ಟ್ ಆಗಬೇಕಾಗಿದೆ ಬಹುಶಃ ಇವತ್ತೊಂದು 2 ರಿಂದ 2.5 ಸಾವಿರ ಟೆಸ್ಟ್ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ
ಬೆಂಗಳೂರಿನಲ್ಲಿ ಇವತ್ತು ಎಲ್ಲ ಅಂದ್ರೆ ಈ ಹಿಂದಿನ ದಾಖಲೆಗಳೆಲ್ಲ ಕೂಡ ಬ್ರೇಕ್ ಆಗಬಹುದು ಅನ್ನುವಂತ ಮಾಹಿತಿ ಇದೆ. ಹತ್ತತ್ರ 850 ರಿಂದ 900 ತನಕ ಪಾಸಿಟಿವ್ ಬೆಂಗಳೂರು ಒಂದರಲ್ಲೇ ಆಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗ ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಿದ್ದ ಹಾಗೆ ಸಹಜವಾಗಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಗಳ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡಿರ್ತಾರೆ, ಟೆಸ್ಟ್ ಗೆ ಕಳಿಸಿರ್ತಾರೆ. ಸುಮಾರು 5000 ರಿಂದ 6000 ಟೆಸ್ಟ್ ಗಳು ಬಾಕಿ ಇದೆ. ಆದ್ರೆ ಇವತ್ತು ಒಂದೇ ದಿನ ಅಷ್ಟು ಟೆಸ್ಟ್ ಗಳಾಗೋದಿಲ್ಲ. ಸದ್ಯಕ್ಕಿರುವಂತ ಮಾಹಿತಿ 2000 ರಿಂದ 2500 ಟೆಸ್ಟ್ ಗಳು ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಪೈಕಿ ಸುಮಾರು ಇನ್ನೂ ಇವತ್ತು 800 ರಿಂದ 850 ಪಾಸಿಟಿವ್ ಆಗಬಹುದು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಜಿತ್ ನಾರ್ತೇಶ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೆಚ್ಚು ಕಡಿಮೆ ನಿಲ್ಲಿಸಿದಂತೆ ನಾನು ಲೆಕ್ಕ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತಂದ್ರೆ ಸದ್ಯಕ್ಕೆ ಯಾರ ಮನೆಯಲ್ಲಿ ಪ್ರೈಮರಿ ಪಾಸಿಟಿವ್ ಆಗುತ್ತೋ ಆ ಮನೆಯವರು ಮಾತ್ರ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾರೆ ಇಲ್ಲಿಗೆ ತನಕ. ಓಕೆ, ಹಂಗೆ ನೋಡಿದ್ರೆ ನಾವು ಒಂದು ಮನೆಯಲ್ಲಿ ಮಿನಿಮಮ್ ಅಂದ್ರೂ ಇಬ್ರು ಪ್ರೈಮರಿ ಕಾಂಟ್ಯಾಕ್ಟ್ ಅಂತೂ ಇದ್ದೇ ಇರ್ತಾರೆ. ಸೊ ಆ ಪ್ರೈಮರಿ ಕಾಂಟ್ಯಾಕ್ಟ್ ಗಳ ಟೆಸ್ಟೇ ಬಹಳ ಫಾಸ್ಟ್ ಆಗಿ ನಮ್ಮಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಲ್ಯಾಬ್ ಗಳ ಸಮಸ್ಯೆ ಇದೆ, ಮತ್ತು ಲ್ಯಾಬ್ ಗಳಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರು ಕೂಡ ಅಷ್ಟು ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಿನಿಮಮ್ ಅಂದ್ರೂ ನಮಗೆ 100 ರಿಂದ 150 ಲ್ಯಾಬ್ ಗಳು ಆಗ್ಲೇಬೇಕಾಗಿದೆ. ಬೆಂಗಳೂರು ಒಂದರಲ್ಲೇ 80ರಿಂದ 90 ಲ್ಯಾಬ್ ಗಳು ಕಾರ್ಯನಿರ್ವಹಿಸಿದ್ರೆ ಮಾತ್ರ ಇನ್ನಷ್ಟು ಫಾಸ್ಟ್ ಆಗಿ ಟೆಸ್ಟಿಂಗ್ ಆಗ್ಲಿಕ್ಕೆ ಸಾಧ್ಯ ಇದೆ, ಮತ್ತು ಬೇಗ ರಿಸಲ್ಟ್ ಸಿಗೋದ್ರಿಂದ ಮಾರ್ಟಾಲಿಟಿ ರೇಟ್ ಅನ್ನು ಕೂಡ ಬೆಂಗಳೂರಲ್ಲಿ ಕಡಿಮೆ ಮಾಡಬಹುದು ಅಜಿತ್. ಇಲ್ಲಾಂದ್ರೆ ಏನಾಗುತ್ತೆ, ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಉಸಿರಾಟ ಸಮಸ್ಯೆ ಇರೋರು ಇರ್ತಾರೆ, ಜ್ವರ ಇರದವರು ಇರ್ತಾರೆ, ಇಲ್ಲದೆ ಇರುವಂತವರು ಇದ್ದಾರೆ. ಈ ಎಸಿಂಪ್ಟಮ್ಯಾಟಿಕ್ ಗಳನ್ನ 2 ದಿನ ಲೇಟ್ ಆಗಿ ಟೆಸ್ಟ್ ಮಾಡಿದ್ರು ಯಾವುದು ಸಮಸ್ಯೆ ಇಲ್ಲ. ಈ ಉಸಿರಾಟ ಸಮಸ್ಯೆ ಇರುವಂತವ್ರನ್ನ ಅವತ್ತೇ ಟೆಸ್ಟ್ ಮಾಡಬೇಕು, ಅವತ್ತೇ ರಿಸಲ್ಟ್ ಬರಬೇಕು. ಬಹುತೇಕ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಗುಡ್ಡೆ ಹಾಕೊಳ್ತಾ ಇದಾರೆ, ಬೈಫರ್ಕೇಶನ್ ಆಗ್ತಾ ಇಲ್ಲ, ಉಸಿರಾಟ ಸಮಸ್ಯೆ ಇರೋರಿಗೆ ಮೊದಲು ಪ್ರಯಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿ ಸಾವಿಗೆ ಮತ್ತು ಐಡೆಂಟಿಫೈ ಆಗೋದು ಲೇಟ್ ಆಗ್ತಾ ಇದೆ. ಅವರಿಗೆ ಸಸ್ಪೆಕ್ಟ್ ಅಂತ ಹೇಳಿ ಅಡ್ಮಿಷನ್ ಮಾಡ್ಕೊಂಡು ಕೊರೋನಾ ಟ್ರೀಟ್ಮೆಂಟ್ ಕೊಡೋಷ್ಟೊತ್ತಿಗೆ ಡೆತ್ ಆಗುವಂತಹ ಚಾನ್ಸಸ್ ಗಳು ಕೂಡ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಈ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಮನ ಹರಿಸ್ಬೇಕು. ಯಾಕಂದ್ರೆ ಇನ್ಮೇಲೆ ಹೆಚ್ಚೆಚ್ಚು ಸ್ಯಾಂಪಲ್ ಗಳನ್ನ ಅನಿವಾರ್ಯವಾಗಿ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಒಂದು ಮನೇಲಿ ಬಂದ ಸಂದರ್ಭದಲ್ಲಿ 5 ಜನ ಇದ್ರೆ 5 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ, ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಅಸಿಂಪ್ಟಮ್ಯಾಟಿಕ್ ಬಿಟ್ಟು ಸಿಂಪ್ಟಮ್ ಇರುವಂತವ್ರನ್ನ ಬಹಳ ಬೇಗ ಟೆಸ್ಟ್ ಮಾಡ್ಬೇಕಾಗುತ್ತೆ, ಅದರಲ್ಲೂ ಉಸಿರಾಟ ಸಮಸ್ಯೆ ಇರುವಂತವ್ರನ್ನ ಇಮಿಡಿಯೇಟ್ ಟೆಸ್ಟ್ ಆಗ್ಬೇಕಾಗುತ್ತೆ. ಆತರ ಒಂದು ಕ್ಯಾಟಗರಿ ಕೂಡ ಮಾಡ್ಬೇಕಾಗುತ್ತೆ. ಮಾಡ್ಲಿಲ್ಲ ಅಂದ್ರೆ ಸಹಜ, ನಾವು ಈಗಾಗಲೇ ನಿರೀಕ್ಷೆ ಮಾಡ್ತಾ ಇದೀವಿ ಏನೇನ್ ಆಗ್ತಾ ಇದೆ ಸಾರಿ ಕೇಸ್ಗಳಲ್ಲಿ ಅಂತೇಳಿ. ಇನ್ನಷ್ಟು ಸಾವಾಗದಂತೂ ನಿಶ್ಚಿತ ಸಾರಿ ಕೇಸ್ಗಳಲ್ಲಿ. ಅಜಿತ್, ಬೆಂಗಳೂರಿನಲ್ಲಿ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಪರ್ ಡೇ ಎಷ್ಟು ಟೆಸ್ಟ್ ಆಗ್ತಾ ಇದೆ, ಎಷ್ಟು ಲ್ಯಾಬೊರೇಟರಿಗಳಲ್ಲಿ? ಅದೇ ಈಗ ಇವತ್ತೇ ನಮ್ಗೆ ಅಧಿಕೃತವಾಗಿ ಹೇಳೋ ಪ್ರಕಾರ 2 ರಿಂದ 2500 ಅಷ್ಟೇ ಮಾಡ್ಲಿಕ್ಕೆ ಆಗೋದು ಅಂತ ಹೇಳ್ತಿದ್ದಾರೆ. ಮೊದಲು ಇದರ ನಡುವೆ ಲ್ಯಾಬ್ ಗಳಲ್ಲೇ ಟೆಸ್ಟ್ ಮಾಡೋಂಥವ್ರಿಗೆ ಪಾಸಿಟಿವ್ ಆಗಿರೋದ್ರಿಂದ ಒಂದು 4-5 ದಿನ 2-2 ದೊಡ್ಡ ಲ್ಯಾಬ್ ಗಳೇ ಕಾರ್ಯನಿರ್ವಹಿಸಿಲ್ಲ. ನಿಮಾನ್ಸ್ ಲ್ಯಾಬ್ ಇರ್ಬೋದು, ವಿಕ್ಟೋರಿಯಾ ಲ್ಯಾಬ್ ಇರ್ಬೋದು, ಇವೆಲ್ಲ ಹೆಚ್ಚು ಲೋಡ್ ಅನ್ನ ತೆಗೆದುಕೊಳ್ತಾವೆ. ಆ ಲ್ಯಾಬ್ ಗಳೇ ಸುಮಾರು ಒಂದು 4-5 ಸಂಪರ್ಕ ಕಡಿತಗೊಂಡಿದೆ. 2-3 ಲ್ಯಾಬ್ ಗಳಲ್ಲಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಪಾಸಿಟಿವ್ ಬಂದ ಕಾರಣಕ್ಕಾಗಿ 3-4 ದಿವಸ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂತು. 1 ದಿನಕ್ಕೆ 2500 ಸ್ಯಾಂಪಲ್ ಗಳನ್ನ ಟೆಸ್ಟ್ ಮಾಡುವ ಅವಕಾಶ ಸದ್ಯಕ್ಕೆ ಇದೆ. ಬೆಂಗಳೂರಿಗೆ 2500 ಸಾಕಾಗೋದಿಲ್ಲ. ಕೇವಲ 2500 ಸ್ಯಾಂಪಲ್ ಕಲೆಕ್ಷನ್ ಗಳನ್ನ ಟೆಸ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ. ಆಗಸ್ಟ್ ವೇಳೆಗೆ 40,000 ಬೆಂಗಳೂರಿನೊಂದರಲ್ಲೇ, ಬೆಂಗಳೂರೊಂದರಲ್ಲೇ ಕೊರೋನಾ ಪಾಸಿಟಿವ್ ಗಳ ಸಂಖ್ಯೆ 40,000 ಅನ್ನುವಂತಹ ಮಾಹಿತಿಯನ್ನ ತಜ್ಞರು ಕೊಡ್ತಾ ಇದ್ದಾರೆ. ಇದು ಮಾಹಿತಿನೋ ಮುನ್ನೆಚ್ಚರಿಕೆನೋ, ನಿಮಗೆ ಬಿಟ್ಟಂಥದ್ದು, ಯಾವ ರೀತಿ ತಗೊಳ್ತೀರಿ ಅಂತ.